ಫೋನ್ ಮಾಡಬೇಕು. ನಿನ್ನ ಫೋನ್ಗೋಸ್ಕರನೇ ನಾವಿಲ್ಲಿ ಕಾಯ್ತಾ ಇರ್ತೀವಿ. ನಿನ್ನ ತಲೆ ಹರಟೆಲ್ಲ ನನಗೆ ಬೇಕಾಗಿಲ್ಲ. ನಾನು ಹೇಳಿದ ಕೆಲಸ ಆಗಲೇಬೇಕು. ಗೌರಿ ಸಾಗರ ಅಲ್ಲಿ ನೋಡು, ಇನ್ನೇನು ಅಟ್ಯಾಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಕಾರ್ನ ಫಾಸ್ಟಾಗಿ ರಿವರ್ಸ್ ತಗೊಂಡಂತೆ. ನಾವು ಅವರಿಂದ ತಪ್ಪಿಸ್ಕೊಂಡ್ವಿ ಖರೆ, ಆದ್ರೆ ನಾವು ಹೋಗ್ತಿರೋ ಡೈರೆಕ್ಷನ್ ರಾಂಗ್ ಅದ ಅಂತ ನಂಗೆ ಅನ್ಸ್ಲಿಕ್ಕದ. ಗಾಬರಿ ಆಗ್ಬೇಡ, ಊರ್ ಹೆಬ್ಬಾಗ್ಲ ಹತ್ರ ನಮ್ಮವ್ರು ನಿಂತಿದ್ದಾರೆ. ನಾವು ತುಂಬಾ ಮುಂದೆ ಬಂದಿದೀವಿ, ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ನಮ್ಗೆ ನಮ್ ದಾರಿ ಸಿಗ್ತದಂತ. ಈ ಗೌರಿ ವಾಡೆಗೆ ಎಲ್ಲಿಂದ ಬಂದ್ಲು ಅಂತೀನಿ, ಇನ್ನೇನ್ ಮಾಡ್ಲಿಕ್ಕಾಗ್ತದ? ಹೋರಾಟ ಕೇಳದ್ಮೇಲೆ ಇದನ್ನೆಲ್ಲ ಬೇಡ ಅನ್ಲಿಕ್ಕೆ ಆಗ್ತದೇನೋ. ಹ್ಮ್, ನಡಿ ನಡಿ. ಸಕ್ಕು ಆಂಟಿ, ಯಾಕೆ ಅಳ್ಳಿಕ್ ಹತ್ತಿರಲ್ಲ? ಪೂಜಾ, ಅಷ್ಟೊತ್ತಿಂದ ಒಬ್ಬಾಕಿನ ಅಳ್ತಿದ್ದೀನಿ, ಯಾಕೆ ಅಳ್ತಿದ್ದಿ ಅಂತ ಕೇಳೋರು ಒಬ್ರಾದ್ರೂ ಇಲ್ಲ. ಅಯ್ಯ ಆಂಟಿ, ಇಲ್ಲಿ ನಡೀತಾ ಇರೋ ಲಗ್ನಕ್ಕೂ ನೀವು ಅಳ್ತಾ ಇರೋ ರೀತಿಗೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಅಷ್ಟಕ್ಕೂ ನೀವು ಎದಕ್ಕೆ ಅಳ್ಳಿಕ್ ಹತ್ತೀರಿ? ಕಿಡ್ನ್ಯಾಪ್ ಆಗಿದ್ ವಯನೆ ವಾಪಸ್ ಮನೆಗೆ ಬಂದು ಮೊದ್ಲಿನಂಗ ಇರ್ತಾರ ಅಂತ ನಾ ಅನ್ಕೊಂಡ್ರೆ ಈಗ ನೋಡು ಅವ್ರಿಗೆ ಆರಾಮಿಲ್ಲಂತ. ಯಾರು ಇತ್ಲಾಗ ಬರ್ಬೇಡ್ರಿ, ಆಕೆಗೆ ಇನ್ಫೆಕ್ಷನ್ ಆಗ್ತದಂತ ಹೇಳಿಲ್ಲೇನು? ಅದಲ್ರಿ ದಾದಾ. ಮತ್ತಿನ್ನೇನವ, ಲಗ್ನದ ಹೊತ್ತಿಗೆ ಆಕೆ ಆರಾಮಾದ್ರೆ ಸಾಕು ಅಂತ ನಾ ಒದ್ದಾಡ್ಲಿಕ್ಕತ್ತೇನೆ. ಇಲ್ಲಿ ಬಂದು ಅಕ್ಕಿ ಜೋಡಿ ಮಾತಾಡೋದೇನದ? ಅಕ್ಕಿ ಕಿಡ್ನಾಪ್ ಆದ್ಮೇಲೆ ವಾಡೆ ಒಳಗೆ ಎಲ್ಲ ಕೆಲಸ ನಡೀತಿತ್ತೋ ಇಲ್ಲೋ? ಹಂಗ ಈಗೂ ನಡೀತಾವು, ಹೋಗಿ ನೋಡ್ಕೋರಿ. ಆರಾಮಾದ್ಮೇಲೆ ಅಕ್ಕಿನ ಎದ್ದು ಬರ್ತಾಳ. ಅಲ್ರಿ ದಾದಾ, ಗೌರಿ ಪೂಜೆಗೆ ಸಿದ್ಧ ಮಾಡ್ತಿದ್ನಿ, ದೇವ್ರಿಗೆ ಹಾಕಕ್ಕೆ ಸರ ಬೇಕಿತ್ತು. ವೈನಿ ಯಾವಾಗ್ಲೂ ದೇವ್ರಿಗೊಂದ್ ಸರ ಹಾಕ್ತಿದ್ರು, ಅದ್ ಎಲ್ಲಿಟ್ಟಾರ ಅಂತ ಕೇಳಲಿಕ್ಕೆ ಬನ್ನಿ. ಈ ಲಗ್ನದೊಳಗ ಯಾವ ಕೆಲಸ ಪೂರ್ತಿ ಮಾಡೇವಿ? ಯಾವ ಶಾಸ್ತ್ರ ಆಗೋ ಹಂಗಾಗಿದೆ? ವಾಡೆ ಒಳಗ ಒಂದು ಬಳಗ ಇಲ್ದ, ಊರಿನ ಜನ ಇಲ್ದ, ಕಳ್ಳು ಮದುವೆ ಮಾಡ್ದಂಗ ಮಾಡ್ಲಿಕ್ಕತ್ತೇವಿ. ಅಲ್ರಿ ದಾದಾ, ಗೌರಿ ಪೂಜೆ ಮಾಡಿದ್ರಲ್ಲೇನು ಗಂಡನ ಆಯಸ್ ಹೆಚ್ಚಾಗೋದು? ಅದೆಲ್ಲ ಮುಖ್ಯ ಅಲ್ಲವ, ಹಣಿವರದಾಗ ಏನು ಬರೆದಿರುತ್ತದೋ ಅದೇ ಆಗ್ತದ. ನಿನ್ ಏನು ಬೇಕು ಹೇಳು, ತಾಳಿ ಸರ ಬೇಕು ಹೌದಿಲ್ಲೋ? ಇಲ್ಲ ಇರು, ತಂದು ಕೊಡ್ತೇನೆ. ಮಾಡೋದಿವ್ರ ಮನೇಲಿ ಪುಕ್ಸಟ್ಟೆ ಚಾಕ್ರಿ, ಅಷ್ಟಕ್ಕೆ ಎಷ್ಟು ದೊಡ್ಡ ಭಾಷಣ ಬಿಗಿತಾರ ಈ ದಾದಾ. ಹಾಕೆತ್ತಿಡ ತಾಳಿ ಸರ ಕೊಡೋದಕ್ಕ ಇಷ್ಟೊಂದು ವೇದ ಅಂತ, ಇನ್ ಮದ್ವೆಲಿ ಹುಡುಗರೇ ಕೊಟ್ಟಾರ? ಕೊಟ್ಟಾರು. ಈ ಬಾಸಿಂಗದ ಭಾಗ್ಯನ ನಾ ನಿಮಗ್ ತರಬೇಕಾಗಿತ್ತು, ಆದ್ರ ಈ ಬಾಸಿಂಗ ತಂದ್ಕೊಡ ಕೆಲಸ ಮಾತ್ರ ನಂದಾಗ್ಯದ. ಗಂಗಾ ಮತ್ತು ಸಾಗರ ಬಂದ್ರೇನು? ಇಲ್ಲ ಅಜ್ಜಮ್ಮ, ಆಗ್ಲೇ ಕಾಲ್ ಮಾಡಿದಾಗ ದಾರಿ ತಪ್ಪಿತ್ತು, ಬರ್ಲಿಕ್ಕೆ ಹತ್ತೇವೆ ಅಂತ ಹೇಳಿದ್ರು. ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ,
ತಗೋ ಪೂಜಾ, ಈ ಕಡೆ ದೀಪ ಹಚ್ಚ. ಸಾರಿ ಲಕ್ಕಿ ಅವರೇ, ಬರೋದ್ ಸ್ವಲ್ಪ ತಡ ಆಯ್ತು. ನೀವೆಲ್ಲರೂ ಊಟಕ್ಕೆ ಕೂತ್ಕೊಳ್ಳಿ, ನಾನು ಕೈಕಾಲು ಮುಖ ತೊಳ್ಕೊಂಬಂದು ನಿಮ್ಗೆ ಊಟಕ್ಕೆ ಬಡಿಸ್ತೀನಿ. ನನಗೆ ಊಟ ಬೇಡ. ನಾನು ಲೇಟಾಗಿ ಬಂದೆ ಅಂತ ಕೂಪನ ಲಕ್ಕಿ ಅವರೇ. ನನಗೆ ಊಟ ಬೇಡ ಕಣೆ, ಅಷ್ಟೇ, ಅರ್ಥ ಆಯ್ತಾ? ಹೊಟ್ಟಿಗೆ ಒಳ್ಳೆ ಊಟ ಬಿದ್ದು ಕಣ್ಣುಗಳು ಎಳ್ದಾಡ್ತದವೆ, ಯಾವಾಗ ಬೇಕಾದ್ರೂ ನಿದ್ದೆ ಮಾಡ್ಬಿಡ್ತೀನಿ ನಾನು. ಅದಕ್ಕೆ ಅಪ್ಪಯ್ಯ ಹೊಸ ಇವತ್ತು ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಬಂದೆ. ಕಾಲು ಚಾಚಿ ಅಪ್ಪಯ್ಯ ಹೇಳ್ತೀನಿ. ಹ್ಞೂ ಕಲ ಸ್ವಾಮಿ, ನೀವು ಪ್ರಸಾದ ತಗೊಳ್ಳಿ. ಈ ಪ್ರಸಾದ ನನಗೆ ಬೇಕಿಲ್ಲ. ಯಾವಾಗ್ಲೂ ತಗೋತಿದ್ರಲ್ಲ, ಇವತ್ತೇ ಯಾಕೆ ಬೇಡ ಅಂತಿದ್ದೀರಾ? ಅಪಶಕುನ, ನೀವು ಇಲ್ಲೇ ಇದ್ರೆ ರಕ್ತ ಬಂಧನ. ಬೇಗ ಗಾಡಿ ತೆಗೆಯಪ್ಪ, ಮನೆಗೆ ಹೋಗೋಣ. ಈ ಜಾತಕದಲ್ಲಿ ಹುಟ್ಟಿರೋನು ಸತ್ತಿಲ್ಲ, ಬದುಕಿದ್ದಾನೆ. ನನ್ ಮಗ ಆಗ್ಲಿ, ನನ್ ಹೆಂಡತಿ ಆಗ್ಲಿ, ಅವನ್ ಸುತ್ತ ಸುತ್ತೋದು, ಅವನಿಂದ ಹೆಲ್ಪ್ ತಗೊಳ್ಳೋದು ನನ್ಗೆ ಇಷ್ಟ ಆಗಲ್ಲ. ಅಷ್ಟೇ ಇಷ್ಟ ಇಲ್ಲ ಅಂದ್ರೆ ನಡೀರಿ, ಮನೆಗ್ ಹೋಗೋಣ. ಅವಳು ಯಾವಳನ್ನ ಮನೆಗ್ ಕರ್ಕೊಂಬಂದ್ ಇಟ್ಕೊಂಡಿದ್ದೀರಲ್ಲ, ಅವಳು ನಾಚಿಗೆ ಹಾಕಿ. ನಾನು ಏನ್ ಬೇಕಾದ್ರೂ ಸಹಿಸ್ತೀನಿ, ಸಹಿಸ್ತಾ ಇವ್ನಿ, ಆದ್ರೆ ನನ್ನ ಜಾಗದಲ್ಲಿ ಇನ್ಯಾವಳು ಇರೋದನ್ನ ನಂಗೆ ಸಹಿಸ್ಕೊಳಕ್ ಆಗಕ್ಕಿಲ್ಲ. ನಾನು ನಿನ್ನನ್ನು ವಧು ಸೀರೆ ಕೇಳಿದೆಯಲ್ಲ, ನೀನು ಈ ಡೂಪ್ಲಿಕೇಟ್ ಸೀರೆ ತಂದಿದೆಯಲ್ವಾ? ಅಪ್ಪ ಹೇಗಿದ್ದಾರೆ? ಸರ್, ದೇವ್ರ ದೊಡ್ಡವನು, ಆಪರೇಷನ್ ಸಕ್ಸಸ್ ಆಯ್ತು, ನಿಮ್ ತಂದೆ ಆರೋಗ್ಯವಾಗಿದ್ದಾರೆ. ಮಾವ, ನಾನು ಹೇಳಿಲ್ವಾ ಬಸವರಾಜ್ ಮಾವಯ್ಯ ಬೇಗ ಗುಣ ಆಗಿ ಬರ್ತಾರೆ ಅಂತ? ಈಗ ನೋಡಿ, ಅವ್ರು ಹುಷಾರಾಗಿದ್ದಾರೆ ಅಂತ ಡಾಕ್ಟ್ರು ಹೇಳಿದ್ರು. ಸರ್, ಇದು ನಿಮ್ ತಂದೆ ಜೇಬಲ್ ಸಿಕ್ತು.